ಇತಿಹಾಸ ಪ್ರಸಿದ್ಧ ಕನ್ನರ್ಪಾಡಿ ಶ್ರೀ ಜಯದುರ್ಗಾಪಮೇಶ್ವರಿ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ಆದಿತ್ಯವಾರದಂದು ಅಷ್ಟಬಂಧ ಪ್ರತಿಷ್ಠೆ ಮತ್ತು ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠೆ ನಡೆಯಿತು. ಮಾರ್ಚ್ 31ರಿಂದ ಮೊದಲುಗೊಂಡು ಏಪ್ರಿಲ್ 10ರವರೆಗೆ ಇತಿಹಾಸ ಪ್ರಸಿದ್ಧ ಕನ್ನರ್ಪಾಡಿ ಶ್ರೀ ಜಯದುರ್ಗಾಪಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ, ಬ್ರಹ್ಮ ಕುಂಭಾಭಿಷೇಕದ ಕಾರ್ಯಕ್ರಮಗಳು, ಪುತ್ತೂರು ವೇದಮೂರ್ತಿ ಶ್ರೀ ಶ್ರೀಶತಂತ್ರಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಏಪ್ರಿಲ್ 6ರಂದು ಸಂಭ್ರಮದ ಬ್ರಹ್ಮ ಕುಂಭಾಭಿಷೇಕ ಜರುಗಲಿದೆ. ಜೀರ್ಣೋದ್ಧಾರ ಕಾರ್ಯವನ್ನು ನಾವು 2019ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆದರೆ ಮಧ್ಯದಲ್ಲಿ ಕೊರೋನಾ ಬರಲಿಕ್ಕೆ ಹೋಗಿ ಆ ಕಾರ್ಯ ಎಲ್ಲ ವಿಳಂಬ ಆಯಿತು. ಆದರೂ ನಾವು ಈ ಜೀರ್ಣೋದ್ಧಾರದ ಕೆಲಸವನ್ನು ಕೊರೋನಾ ಇದ್ದರೂ ಕೂಡ ಅದನ್ನು ಆದಷ್ಟು ಬೇಗ ಮುಗಿಸಿದ್ದೇವೆ. ಮತ್ತು ಇದು ಸಹ ಬೇರೆ ಕೆಲವು ಕೆಲಸಗಳು ಬಾಕಿ ಇತ್ತು. ಮುಖ್ಯವಾಗಿ ನಮಗೆ ಎದುರಿನ ರಾಜಗೋಪುರ ಬಾಕಿತ್ತು, ಹಾಗೆ ಬಯಲು ರಂಗಮಂಟಪ ಬಾಕಿತ್ತು, ಹಾಗೆ ಸುತ್ತಿನ ಕೆಲವು ಕೆಲಸಗಳು ಚಿಕ್ಕ ಕೆಲಸಗಳು ಬಾಕಿತ್ತು. ಈಗ ನಾವು ಮಗದೊಮ್ಮೆ ಊರಿನವರ ಭಕ್ತಾದಿಗಳ ದಾನಿಗಳ ಸಹಾಯದಿಂದ ಪುನಃ ಪ್ರಾರಂಭ ಮಾಡಿ ಇವತ್ತು ಮೊನ್ನೆ 2ನೇ ತಾರೀಕಿನಿಂದ ನಾವು ಜೀರ್ಣೋದ್ಧಾರ ಈ ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕೆ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಬ್ರಹ್ಮ ಕಲಶ ಮಾಡಿದ್ದೇವೆ, ಆದರೂ ನಾವು ಅಷ್ಟಬಂಧ ಹಾಕಲಿಲ್ಲ. ಆದ್ದರಿಂದ ಈಗ ಅಷ್ಟಬಂಧ ಹಾಕಬೇಕು. ಮುಖ್ಯವಾಗಿ 12 ವರ್ಷಗಳಿಗೊಮ್ಮೆ ಅಷ್ಟಬಂಧ ದೇವರಿಗೆ ಹಾಕಬೇಕಿತ್ತು, ಅದು ಹಾಕಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪುನೊಮ್ಮೆ ಇಟ್ಟುಕೊಂಡು ಇವತ್ತು ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮುಖ್ಯವಾಗಿ ದೇವರಿಗೆ ಅಷ್ಟಬಂಧ ಮತ್ತು ಸುಬ್ರಹ್ಮಣ್ಯ ಪ್ರತಿಷ್ಠೆ ಎರಡು ಕೆಲಸವನ್ನು ಮಾಡ್ತಿದ್ದೇವೆ. ಹಾಗೆ 2 ತಾರೀಕಿನಿಂದ 8 ತಾರೀಕಿನವರೆಗೆ ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮ ಕೂಡ ಇದೆ.